ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ, ಸ್ವಾಗತ ಎಲ್ಲರಿಗೂ ಕೆ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ಮಿಕ್ಸ್ರೇ, ಎನ್ ಟಿ ಪಿ ಸಿ ರಿಸಲ್ಟ್ ಈಗ ಡಿಕ್ಲೇರ್ ಆಗಿರುವಂಥದ್ದು. ಬಹಳಷ್ಟು ಜನ ಕೂಡ ಕಾದು ಕುಂತಿದ್ರಿ ಈ ಒಂದು ಎನ್ ಟಿ ಪಿ ಸಿ ರಿಸಲ್ಟನ್ನು. ಯಾಕಂದರೆ ಬಹಳಷ್ಟು ಜನ ಕೂಡ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಬೇಕಾ ಬೇಡವಾ, ಮಾಡಬೇಕೋ ಬೇಡವಾ ಅನ್ನೋ ಒಂದು ಅನುಮಾನದಲ್ಲಿ ಮಾಡ್ತಾಯಿದ್ರಿ. ಈಗ ಆ ಒಂದು ಅನುಮಾನಕ್ಕೆ ಈಗ ಒಂದು ಸೊಲ್ಯೂಷನ್ ಸಿಕ್ಕಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಡಿಕ್ಲೇರ್ ಆಗಿದೆ, ಸಂಬಂಧಪಟ್ಟಂಥ ಕಟ್ ಆಫು ಕೂಡ ಡಿಕ್ಲೇರ್ ಆಗಿದೆ. ಸೊ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಕಟ್ ಆಫ್ ಇದೆ ಅಂತ ವಿಡಿಯೋದಲ್ಲಿ ನೋಡೋಣ, ಮತ್ತು ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ, ಸೊ ಮುಂದೆ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಸೊ ಮೊದಲನೇದಾಗಿ ನಾವು ನೋಡೋದಾದರೆ ಬೆಂಗಳೂರು ರೀಜನ್ಗೆ ನಾವು ನೋಡೋಣ. ಮಿಕ್ಕಿದೆಲ್ಲ ರೀಜನ್ಗೂ ಕೂಡ ಸೇಮ್ ಇರುತ್ತೆ, ಬಟ್ ನಾವು ಫಸ್ಟ್ ಕರ್ನಾಟಕದವರು ಅಂದರೆ ನಾವು ಬೆಂಗಳೂರು ರೀಜನ್ನು ನೋಡ್ಕೊಬರೋಣ. ನೋಡಿ, ಮೊದಲನೇದಾಗಿ rrbbnc.government.in ಈ ಒಂದು ವೆಬ್ಸೈಟ್ ವಿಸಿಟ್ ಕೊಟ್ಟರೆ ಬೆಂಗಳೂರು ಒಂದು ಬೋರ್ಡ್ದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಒಂದು ಇಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಇದರಲ್ಲೂ ಕೂಡ ನಿಮಗೆ ಇದು ಬರ್ತಾ ಇರುತ್ತೆ, ಮೀನ್ಸ್ ಎನ್ ಟಿ ಪಿ ಸಿ ರಿಸಲ್ಟ್ ಡಿಕ್ಲೇರ್ಡ್ ಅಂತಲೂ ಕೂಡ ಒಂದು ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುವಂಥದ್ದು. ಇಲ್ಲಿ ನೋಡಿ, ಸಿ ಬಿ ಟಿ ಒನ್ ರಿಸಲ್ಟ್ ಡಿಕ್ಲೇರ್ಡ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಹೊಸ ಪೇಜ್ ಒಂದು ಓಪನ್ ಆಗುತ್ತೆ. ಆ ಪೇಜ್ ಹೀಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಲೆವೆಲ್ 2, ಲೆವೆಲ್ 3, ಲೆವೆಲ್ 5 ಮತ್ತು ಲೆವೆಲ್ 6 ಕ್ಯಾಟಗರಿ ವೈಸ್ ಕಟ್ ಆಫು ಕೂಡ ಸಿಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಶಾರ್ಟ್ ಲಿಸ್ಟ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ಗಳ ಲಿಸ್ಟನ್ನು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಲೆವೆಲ್ 3 ಮತ್ತು ಲೆವೆಲ್ 5, ಲೆವೆಲ್ 6ಗೆ ಸಂಬಂಧಪಟ್ಟಂಥ ಅಂದರೆ ಲೆವೆಲ್ ವೈಸು ಕಟ್ ಆಫನ್ನು ಬಿಟ್ಟಿರುವಂಥದ್ದು. ಮೀನ್ಸ್ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ರು. ಸೊ ಅವಾಗ ನೀವು ಯಾವ ಲೆವೆಲ್ ಇದೆ ಅಂತ ಹೇಳಿ ನೀವು ಅಪ್ಲಿಕೇಶನ್ ಹಾಕಿದ್ರೆ, ಸೊ ನಿಮಗೆ ಸಂಬಂಧಪಟ್ಟಂತಹ ಲೆವೆಲ್ಗೆ ನೀವು ಪ್ರಯಾರಿಟಿನ ಕೊಟ್ಟಿರ್ತೀರ, ಆ ಪ್ರಯಾರಿಟಿ ಪ್ರಕಾರ ನಿಮಗೆ ಸೆಲೆಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಲಿಸ್ಟನ್ನು ಕೂಡ ನೋಡ್ಕೋಬಹುದು. ಸೊ ಇದರಲ್ಲಿ ಒಟ್ಟು ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅನ್ನೋದನ್ನು ಕೂಡ ನಾವು ಕಾಣಬಹುದು. ಮೊದಲನೇದಾಗಿ ನಾವು ನೋಡೋದಾದ್ರೆ ಲೆವೆಲ್ 6ದು ಫಸ್ಟು ಕಟ್ ಆಫ್ ನೋಡ್ಕೊಳ್ಳೋಣ, ನಂತರ ಕ್ಯಾಂಡಿಡೇಟ್ಸ್ ಲಿಸ್ಟನ್ನು ಕೂಡ ನೋಡ್ಕೊಳ್ಳೋಣ. ಲೆವೆಲ್ 6 ಕಟ್ ಆಫನ್ನು ನಾವು ನೋಡೋದಾದರೆ ನೋಡಿ, ಇದು ಲೆವೆಲ್ 6 ಕಟ್ ಆಫು. ಕಷ್ಟ ಕಟ್ ಆಫ್ ಮಾರ್ಕ್ಸ್ ಬಂದು ನಾವು ನೋಡೋದಾದರೆ ನೋಡಿ, 78.7 ಸಮಥಿಂಗ್ ಇರುವಂಥದ್ದು. ಅನ್ರಿಸರ್ವ್ ಕ್ಯಾಟಗರಿಗೆ ಎಷ್ಟಿಗೆ 66.4, ಅದೇ ರೀತಿ ಎಷ್ಟಿಗೆ 60.35, ಒಬಿಸಿಗೆ 72.9, ಅದೇ ರೀತಿಲಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿದ್ವಿ, ಹಿಂದುಳಿದ ವರ್ಗದವರು ಅಂತ ಹೇಳಿದ್ವಿ, ಅದಕ್ಕೆ 71.6 ಈ ರೀತಿಯಲ್ಲಿ ಕಟ್ ಆಫ್ ಇರುವಂಥದ್ದು. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು, ಆ್ಯಸ್ ಎಸ್ ಎಲ್ ಲೋ ಕಟ್ ಆಫ್ ಹೋಗುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅದೇ ರೀತಿಲಿ ಲೋ ಕಟ್ ಆಫ್ ಕೂಡ ಹೋಗಿದೆ, ಮತ್ತು ಪಿ ಡಬ್ಲ್ಯೂ ಡಿ ಕೂಡ ನೋಡ್ಕೋಬೋದು. ಸೊ ಇದು ನಿಮಗೆ ಲೆವೆಲ್ 6 ಬರುವಂಥದ್ದು, ಸ್ಟೇಷನ್ ಮಾಸ್ಟರ್ ಬರುತ್ತೆ. ಅದೇ ರೀತಿಲಿ ಲೆವೆಲ್ 5 ಕೂಡ ನೋಡ್ಕೋಬೋದು. ಲೆವೆಲ್ 5 ಬಂದು ನಾವು ನೋಡಿದಾಗ ಒಟ್ಟು ಎಷ್ಟು ರೀತಿಯ 3 ರೀತಿಯ ಪೋಸ್ಟ್ಗಳು ಬರ್ತವೆ, ಸಾರಿ 4 ರೀತಿಯ ಪೋಸ್ಟ್ಗಳು ಬರ್ತಾರೆ ಲೈಫ್. ಅದರಲ್ಲಿ ಗೂಡ್ಸ್ ಗಾರ್ಡ್ ಮೊದಲನೇದಾಗಿರುತ್ತೆ. ಗೂಡ್ಸ್ ಗಾರ್ಡ್ದು ಕೂಡ ನಾವು ನೋಡ್ಕೋಬೋದು. ಗೂಡ್ಸ್ ಗಾರ್ಡ್ದು ಮೊದಲನೇದಾಗಿ ಅನ್ರಿಸರ್ವ್ ಕ್ಯಾಟಗರಿಗೆ ನೋಡೋದಾದ್ರೆ 73.4 ಆಗಿರುತ್ತೆ, ಎಸ್ ಸಿಗೆ 72.5 ಆಗಿರುತ್ತೆ, ಹಾಗೆ ಎಸ್ ಟಿಗೆ 67.2 ಆಗಿರುತ್ತೆ, ಒ ಬಿ ಸಿಗೆ 79.01 ಆಗಿರುತ್ತೆ, ಎಕನಾಮಿಕಲ್ ಬಿಸಿಗೆ 78.07 ಆಗಿರುತ್ತೆ, ಮಿಕ್ಕಿದ 40 ಮತ್ತು 32 ಈ ರೀತಿಯಲ್ಲಿ ನೀವು ನೋಡ್ಕೋಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರುತ್ತೆ, ಅದೇ ರೀತಿಯಲ್ಲಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ ಕೂಡ ನೋಡ್ಕೋಬೋದು. ಅದೇ ರೀತಿಯಲ್ಲಿ ನೀವು ನೆಕ್ಸ್ಟ್ ಪೋಸ್ಟ್ ಬಂದು ನೋಡಿದಾಗ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಒಂದು ಕಟ್ ಆಫನ್ನು ನೋಡಿದಾಗ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಂತ ಹೇಳ್ತೀವಿ, ಅವರಿಗೆ 78.03 ಆಗಿರುತ್ತೆ, ಎಸ್ ಸಿಗೆ 68.43 ಆಗಿರುತ್ತೆ, ಎಸ್ ಟಿಗೆ 62.25 ಆಗಿರುತ್ತೆ, ಅದೇ ರೀತಿ ಒ ಬಿ ಸಿಗೆ 75.4 ಆಗಿರುತ್ತೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 73.04 ಆಗಿರುತ್ತೆ. ಅದೇ ರೀತಿಲಿ ನೆಕ್ಸ್ಟ್ ನಾವು ಪೋಸ್ಟನ್ನು ನೋಡೋದಾದರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಹೇಳ್ತೀವಿ, ಈ ಒಂದು ಪೋಸ್ಟ್ಗೆ ಇದು ಕೂಡ ಲೆವೆಲ್ 5 ಬರುತ್ತೆ. ಈ ಒಂದು ಪೋಸ್ಟ್ಗೆ ಅನ್ರಿಸರ್ವ್ಡ್ಗೆ 74, ಎಸ್ ಟಿಗೆ 68.2, ಎಸ್ ಟಿಗೆ 61.66, ಓ ಬಿ ಸಿಗೆ 75.1, ಎಕನಾಮಿಕ್ ಲೊಕೇಶನ್ 72.12 ಆಗಿರುತ್ತೆ. ಅದೇ ರೀತಿಲಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ನೋಡ್ಕೋಬಹುದು, ಎಸ್ ಎಸ್ ಎಲ್ ಲೋ ಕಟ್ ಆಫ್ ಆಗಿರುತ್ತೆ. ಅದೇ ರೀತಿ ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಹೇಳ್ತೀವಿ, ಇದಕ್ಕೆ 78.99 ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ 69.202, ಎಸ್ಸಿಗೆ ಎಸ್ಟಿಗೆ 62.27, ಓ ಬಿ ಸಿಗೆ 75.79, ಎಕನಾಮಿಕ್ ಲೀಕರ್ ಸೆಕ್ಷನ್ಗೆ 72.73. ಇನ್ನು ಲೆವೆಲ್ 3 ಪೋಸ್ಟ್ಗೆ ನಾವು ನೋಡಿದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಹೇಳ್ತೀವಿ, ಈ ಒಂದು ಪೋಸ್ಟ್ಗೆ ನೋಡೋದಾದರೆ ಅನ್ರಿಸರ್ವ್ಡ್ಗೆ 83.3, ಎಸ್ಸಿಗೆ 73.23, ಎಸ್ ಟಿಗೆ 67.65, ಓ ಬಿ ಸಿಗೆ 79.55, ಎಕನಾಮಿಕ್ ಸೆಕ್ಷನ್ಗೆ 78.03, ಇಷ್ಟು ಕೂಡ ವೀಕ್ ಒಂದು ಕಟ್ ಆಫ್ ಆಗಿರುತ್ತೆ. ಇವೇ ಮತ್ತು ನೀವು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ನೋಡ್ಕೋಬೋದು, ನಂಬರ್ ಎಸ್ ಎಸ್ ಎಲ್ ಕಡಿಮೆ ಹೋಗಿರುತ್ತೆ. ನೆಕ್ಸ್ಟ್ ಬಂದು ನಾವು ನೋಡಿದಾಗ ಲೆವೆಲ್ 2 ಅಂತ ಹೇಳ್ತೀವಿ. ಲೆವೆಲ್ 2ಅಲ್ಲಿ ಒಟ್ಟು 3 ರೀತಿಯ ಪೋಸ್ಟ್ ಇರುವಂಥದ್ದು, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಪೋಸ್ಟ್ಗೆ
ಅನ್ರಿಲ್ಗೆ 96.48, ಒಬಿಸಿಗೆ 93.56 ಆಗಿರುತ್ತೆ. ಮಿಕ್ಕಿದ್ದೆಲ್ಲವೂ ಕೂಡ ಇದಿರುತ್ತೆ, ಮೀನ್ಸ್ ಪೋಸ್ಟ್ಗಳು, ನಂಬರ್ ಆಫ್ ಪೋಸ್ಟ್ಗಳು ಅವರಿಗೆ ರಿಸರ್ವ್ ಮಾಡಿಟ್ಟಿರಲ್ಲ, ಹಾಗಾಗಿ ಅಲ್ಲಿ ಗ್ಯಾಪ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದು ನಾವು ನೋಡಿದಾಗ ನೆಕ್ಸ್ಟ್ ಪೋಸ್ಟ್ ಬಂದು ನೋಡೋದು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಹೇಳ್ತೀವಿ, ಇದಕ್ಕೆ 86.56, 77.48, ಅದೇ ರೀತಿ 72.27 ಮತ್ತು 84.22 ಮತ್ತು ಎಕನಾಮಿಕ್ ಲೇಬರ್ ಸೆಕ್ಷನ್ಗೆ 81.87 ಒಟ್ಟು ಈ ಕಟ್ ಆಫ್ ಇರುವಂಥದ್ದು. ನೆಕ್ಸ್ಟ್ ಪೋಸ್ಟ್ ಬಂದು ನಾವು ನೋಡಿದಾಗ ಕೆಟಗರಿ ವೈಸ್ ಟ್ರೈನ್ ಕ್ಲರ್ಕ್ ಅಂತ ಹೇಳ್ತೀವಿ, ಟ್ರೈನ್ ಕ್ಲರ್ಕ್ 90.5, ಎಸ್ಸಿಗೆ 82.14, ಎಸ್ಟಿಗೆ 77.46, ಒಬಿಸಿಗೆ 88.18 ಮತ್ತು ಎಕನಾಮಿಕ್ ಲೇಬರ್ ಸೆಕ್ಷನ್ಗೆ 87.02 ಆಗಿರುತ್ತೆ. ಮಿಕ್ಕಿದ್ದು 42 ಮತ್ತು 43, 42 ಈ ರೀತಿಯಲ್ಲಿ ನಿಮಗೆ ಎಕನಾಮಿಕಲ್ ವೀಕರ್ ಸಾರಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಆಲ್ರೆಡಿ ಮಿಲಿಟರಿಯಲ್ಲಿ ಕೆಲಸ ಮಾಡಿ ಬಂದಿರುವಂಥವ್ರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳ್ತೀವಿ, ಅವರಿಗೆ ಅಸಲ್ ಕಡಿಮೆ ಕಟ್ ಆಫನ್ನು ಹೋಗಿರುತ್ತೆ. ಸೊ ಕಟ್ ಆಫನ್ನು ನೋಡಿದರೆ ನಿಮ್ಮ ಮಾರ್ಕ್ಸನ್ನು ಬಂದಾಯಿತು. ಈಗ ಯಾವ ರೀತಿ ಸರ್ ನಾವು ನೋಡುವಂಥದ್ದು, ಈಗ ನಮ್ಮ ಪಿ ಡಿ ಎಫಲ್ಲಿ ನಮ್ಮ ಹೆಸರಿದೆಯೋ ಇಲ್ಲವೋ, ಯಾಕಂದರೆ ತುಂಬ ಇದ್ದಾವೆ, ಹೇಗೆ ನಾವು ಚೆಕ್ ಮಾಡೋದಂದರೆ ನೋಡಿ, ಅಡಾಫ್ ರೀಡರು ಅಥವಾ ಬೇರೆ ಯಾವುದಾದ್ರು ಒಂದು ಪಿ ಡಿ ಎಫ್ ರೀಡರ್ನ ಡೌನ್ಲೋಡ್ ಮಾಡಿ ಅಲ್ಲಿ ಒಂದು ಸರ್ಚ್ ಬಾಕ್ಸ್ ಇರುತ್ತೆ, ಸರ್ಚ್ ಬಾಕ್ಸಲ್ಲಿ ನಿಮ್ಮ ಒಂದು ರೋಲ್ ನಂಬರ್ನ ಕಾಪಿ ಮತ್ತು ಪೇಸ್ಟ್ ಮಾಡಿ ರೋಲ್ ನಂಬರ್ನ ಎಂಟ್ರಿ ಮಾಡಿ ಸರ್ಚನ್ನು ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಈ ರೀತಿಯಲ್ಲಿ ನಿಮಗೆ ಆ ಒಂದು ಸೆಲೆಕ್ಟೆಡ್ ಪೋರ್ಷನಲ್ಲಿ ಬರುವಂಗೆ ಈ ರೀತಿಯಲ್ಲಿ ಬರುತ್ತೆ. ಸೊ ಆವಾಗ ನಿಮ್ಮ ನಂಬರ್ ಇದೆ ಅಂತ ಹೇಳಿ, ಇಲ್ಲ ಅಂದರೆ ನೋ ರಿಸಲ್ಟ್ ಅಂತ ಹೇಳಿ ಬರುತ್ತೆ ಇಲ್ಲಿ, ನೀವು ನೋಡ್ಬೋದು ಈ ರೀತಿಯಲ್ಲಿ ಬಂದರೆ. ಸೊ ಎಷ್ಟಿದ್ದಾವೆ ಟೋಟಲ್ 4 ಪಿ ಡಿ ಎಫ್ಗಳು ಲಿಸ್ಟ್ ಇದ್ದಾವೆ, 4ರಲ್ಲೂ ಕೂಡ ನೋಡಬೇಕು, ಬಿಕಾಸ್ ನೀವು ಯಾವುದಕ್ಕೆ ಹಾಕಿರ್ತೀನಿ ಅಂತ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋದಿಲ್ಲ. ಹಾಗಾಗಿ 4ರಲ್ಲೂ ನಿಮ್ಮ ಚೆಕ್ ಮಾಡಿ ನಿಮ್ಮ ರಿಸಲ್ಟ್ ಇದೆಯಾ ಇಲ್ಲ ಅಂತೇಳಿ ನೀವು ನೋಡ್ಕೋಬೇಕಾಗತ್ತೆ. ಸಮ್ಟೈಮ್ಸ್ ಇಲ್ಲ ಅಂದರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಇದರಲ್ಲಿ ನಾನು ಒಂದು 3 ನ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ. ಆವಾಗ ನೋಡಿ ಈ ರೀತಿಯಲ್ಲಿ ಬಂದು ನಿಮಗೆ ನೋ ಮ್ಯಾಚ್ ಫೌಂಡ್ ಅಂತ ಹೇಳಿ, ಮ್ಯಾಚಸ್ ಫೌಂಡ್ ಅಂತ ಹೇಳಿ ಬರುತ್ತೆ. ಸೊ ಆವಾಗ ಇದರಲ್ಲಿ ನಿಮ್ಮ ಈ ಲಿಸ್ಟಲ್ಲಿ ನಿಮ್ಮ ಒಂದು ರೋಲ್ ನಂಬರ್ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಅವರು ನೆಕ್ಸ್ಟ್ ಒಂದು ಇದಕ್ಕೆ ಪ್ರಿಪ್ರೇಷನ್ ಆಗಬೇಕಾಗತ್ತೆ. ಮತ್ತು ಲಾಸ್ಟಲ್ಲಿ ನೋಡ್ಬೋದು ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಸೆಲೆಕ್ಟೆಡ್ ಆಗಿದ್ದಾರೆ ಅಂತ. ಆಲ್ಮೋಸ್ಟ್ ಆಲು 20 ನಂಬರ್ ಆಫ್ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗಿರುವಂಥದ್ದು, ಪ್ರತಿಯೊಂದು ಒಂದು ಪೋಸ್ಟ್ಗೆ 20 ಜನರಂತೆ ಸೆಲೆಕ್ಟ್ ಮಾಡಿರುವಂಥದ್ದು, ಅಂದರೆ 1:20 ಅಂತ ಕೂಡ ಹೇಳ್ತೀವಿ. ಸೊ ಅಷ್ಟು ಜನರನ್ನು ಸೆಲೆಕ್ಟ್ ಮಾಡಿರುವಂಥದ್ದು, ಹಾಗಾಗಿ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ, ಈಗಲೇ ಇಷ್ಟು ಕಟ್ ಆಫ್ ಆಗಿದೆ, ನೆಕ್ಸ್ಟ್ ಕಟ್ ಆಫ್ ಎಷ್ಟು ಹೋಗುತ್ತೆ ಅಂತೇಳಿ ಒಂದು ಎಕ್ಸ್ಪೆಕ್ಟೆಡನ್ನು ನೋಡಿಕೊಂಡು ನಿಮ್ಮ ಪ್ರಿಪ್ರೇಷನ್ನ ಆದಷ್ಟು ಬೇಗ ಶುರು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಇಲ್ಲಿ ಲಾಸ್ಟಲ್ಲಿ ಬಂದು ನೋಡಿದಾಗ ನೀವು 163.01 ಅಂತ ಏನಿದೆ, ಸೊ ಇಷ್ಟು ನಂಬರ್ ಆಫ್ ಟೋಟಲ್ ಕ್ಯಾಂಡಿಡೇಟ್ಸು ಸೆಲೆಕ್ಟೆಡ್ ಆಗಿರುವಂಥದ್ದು ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗೆ 16,301. ಸೊ ಲೆವೆಲ್ 3 ಪೋಸ್ಟ್ ಅಂತ ಏನು ಹೇಳ್ತೀವಿ. ಸೊ ಈ ಒಂದು ಪೋಸ್ಟ್ಗೆ ಇಷ್ಟು ಜನ ಸೆಲೆಕ್ಟ್ ಆಗಿರುತ್ತೆ, ಅಂದರೆ ಒಂದು ಪೋಸ್ಟ್ಗೆ ಅಪ್ರಾಕ್ಸಿಮೇಟ್ 20 ಜನರಂತೆ ಸೆಲೆಕ್ಟ್ ಮಾಡಿರುವಂಥದ್ದು. ಹಾಗಾಗಿ ನೆಕ್ಸ್ಟ್ ಒಂದು ಎಕ್ಸಾಮ್ಗೆ ಯಾವ ರೀತಿ ಪೋರ್ಷನ್ಸ್ ಇರುತ್ತೆ ಮತ್ತು ಏನೇನು ಇರುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ, ಅಲ್ಲಿವರೆಗೂ ಬಾಯ್ ಬಾಯ್.